ನಮಸ್ಕಾರ, ಕರ್ನಾಟಕ ಟಿವಿಗೆ ಸ್ವಾಗತ. ಬಡ ಹೆಣ್ಣು ಮಕ್ಕಳಿಗೆ ಶಾಪವಾಗಿ ಕಾಡುತ್ತಿದೆ ವಿಚಿತ್ರ ಕಾಯಿಲೆ. ಕರುಳು ಹಿಂಡಿದಂತಾಗುತ್ತೆ ಈ ಬಡ ಮಕ್ಕಳನ್ನು ನೋಡಿದರೆ. ಹುಟ್ಟಿದಾಗ ಚೆನ್ನಾಗಿಯೇ ಇದ್ದ ಮಕ್ಕಳಿಗೆ ಇದ್ದಕ್ಕಿದ್ದ ಹಾಗೆ ಫಿಡ್ಸ್ ಕಾಯಿಲೆ, ಕಾಲಕ್ರಮೇಣ ಬುದ್ಧಿಮಾಂದ್ಯತೆ, ಅಂಗವೈಕಲ್ಯ. ಈ ಸ್ಟೋರಿ ನೋಡೋಣ, ಬನ್ನಿ. ಹೌದು, ಈ ಬಡ ಕುಟುಂಬ ಕಂಡು ಬಂದಿದ್ದು ರಾಯಚೂರು ಜಿಲ್ಲೆಯ ಸಿಂಧನೂರು ನಗರದ ಒಂದು ಬಡಾವಣೆಯಲ್ಲಿ. ಅಕ್ಕನ ಮಗಳನ್ನು ಮದುವೆಯಾಗಿದ್ದ. ಈತನಿಗೆ 4 ಹೆಣ್ಣು ಮಕ್ಕಳು. ಮೊದಲ ಮಗಳು ಚೆನ್ನಾಗಿಯೇ ಇದ್ದಾಳೆ, ಆದರೆ 2, 3 ಮತ್ತು 4 ಮಕ್ಕಳಿಗೆ ವಿಚಿತ್ರ ಕಾಯಿಲೆ ಹರಡಿತು. ಉಜಮಾ, ಗೌಸಿಯಾ, ಸಮ ಎಂಬ ಹೆಣ್ಣು ಮಕ್ಕಳಿಗೆ ಕಾಡುತ್ತಿರುವ ಪಿಡ್ಸ್ ಕಾಯಿಲೆ. ವೃತ್ತಿಯಲ್ಲಿ ಮೆಕ್ಯಾನಿಕ್ ಆಗಿರುವ ಸೈಯದ್ ಇಮಾಮುದ್ದೀನ್ ಅವರು ದಿನವೊಂದಕ್ಕೆ 200-250 ರೂಪಾಯಿ ದುಡಿಯುವ ಇವರು ದುಡಿದ ಹಣ 3 ಊಟ ಮನೆ ಬಾಡಿಗೆಗೂ ಸಾಲದು ಎನ್ನುತ್ತಾರೆ. ಒಪ್ಪತ್ತಿನ ಊಟಕ್ಕೂ ದುಡಿಯಲೇಬೇಕಾದ ಮೆಕ್ಯಾನಿಕ್ಗೆ 1,00,000 ರೂಪಾಯಿ ಸಾಲ ಮಾಡಿಕೊಂಡಿದ್ದಾನೆ. ಮಕ್ಕಳ ಚಿಕಿತ್ಸೆಗೆ ಈಗಾಗಲೇ 10 ಅಧಿಕ ಹಣ ವ್ಯಯವಾಗಿದೆ. ಕಳೆದ 11 ವರ್ಷದಿಂದ ಕಣ್ಣೀರಲ್ಲೇ ಕೈ ತೊಳೆಯುತ್ತಿದೆ ಕುಟುಂಬ. ಹೆಣ್ಮಕ್ಳು ಸರ್, ನನಗೆ 4 ಹಿರಿಯ ಹುಡುಗಿ, 1 ಚಲೋ ಅದ ಸರ್. 2, 3, 4 ಫಿಡ್ಸು ಹೋಗಿ ಫಿಡ್ಸ್ ತೋರಿಸ್ತಾಕತ್ತಿ ಸರ್. ಫಿಡ್ಸಿಂದ ಆಗಿದ್ದ ಸಲದಿಂದ ಕಣ್ಣು ದೃಷ್ಟಿ ಕೂಡ ಭಾಳ ಹೋಗ್ಬಿಟ್ಟೈತೆ. ಅದು ಭಾಳ ಗಂಭೀರಾಗಿದ್ದೀವಿ ನಾವು. ಏನು ಹೇಳಲ್ಲ, ಹೇಳೋಕ್ಕಾಗ. ನಾವು ಬಾತ್ರೂಮ್ ಕರ್ಕೊಂಡು ಹೋಗ್ಬೇಕು, ನಾವು ಬಟ್ಟೆ ಉಣಿಸ್ಬೇಕು. ಸರ್ಕಾರದಿಂದ ಏನೈತೆ ನಮಗೆ ಸೌಲಭ್ಯ ಮಾಡಿಕೊಟ್ರೆ ನನಗೆ ಚಲೋ ಇರ್ತದೆ ಅಂತ ಮೇಳ್ಕೊತೀನಿ ಅಷ್ಟೇ. ಇನ್ನು ಇವರ ಕಷ್ಟ ನೋಡಿದರೆ ಇವರಿಗೆ ಇರಲು ಸ್ವಂತ ಸೂರಿಲ್ಲ. ಬಾಡಿಗೆಗೆ ಬಿದರಿನ ತಟ್ಟಿ ಮನೆಯಲ್ಲೇ ಬಡ ಕುಟುಂಬ ವಾಸ ಮಾಡುತ್ತಿದೆ. ರಾಜ್ಯದಲ್ಲಿರುವ ದೊಡ್ಡ ದೊಡ್ಡ ಆಸ್ಪತ್ರೆಗಳ ಕದವನ್ನೆಲ್ಲ ಬಡಿದಿದ್ದರು, ಆದರೆ ಇಲ್ಲಿಯವರೆಗೆ ಮಕ್ಕಳು ಮಾತ್ರ ಆರೋಗ್ಯವಂತರು ಆಗುತ್ತಿಲ್ಲ. ವೈದ್ಯರು ರಕ್ತ ಸಂಬಂಧದಲ್ಲಿ ಮದುವೆಯಾಗಿದ್ದೇ ಸಮಸ್ಯೆ ಎನ್ನುತ್ತಿದ್ದಾರೆ. ಇನ್ನು ಈ ಕುಟುಂಬ ಸಾಲದಲ್ಲಿ ದಿನ ಕಣ್ಣೀರು ತೊಳೆಯುತ್ತಿದೆ. ಸರ್ಕಾರ ಹಾಗೂ ಜನರ ಸಹಾಯಕ್ಕೆ ಅಂಗಲಾಚುತ್ತಿದೆ. ಕುಳಿತಲ್ಲೇ ಎಲ್ಲವನ್ನು ಮಾಡುವ ಮಕ್ಕಳು, ಆರೈಕೆಯಲ್ಲೇ ಬಸವಳಿದ ತಾಯಿ. ಮಕ್ಕಳು ಗುಣಮುಖರಾಗಲೆಂದು ತಿರುಗದ ಊರುಗಳಿಲ್ಲ, ಸುತ್ತದ ಗುಡಿ ಗುಂಡಾರಗಳಿಲ್ಲ. ಕಣ್ಣೀರಲ್ಲಿ ಕೈ ತೊಳೆಯುತ್ತಿರುವ ಕುಟುಂಬಕ್ಕೆ ಗೆಳೆಯನೇ ಆಸರೆಯಾಗಿದ್ದಾನೆ. ವೃತ್ತಿಯಲ್ಲಿ RMP ವೈದ್ಯನಾಗಿರುವ ಅಲ್ಲಾಬಂದ ಸಾಬ್ ನೆರವು. ತಂದೆ ಇಮಾಮ್ ರೊಟ್ಟಿಗೆ ಮಕ್ಕಳನ್ನು ಆಸ್ಪತ್ರೆಗೆ ಕರೆದೊಯ್ಯಲು ಇವರ ನೆರವಿಗೆ ಬಂದಿದ್ದಾನೆ. ಫಿಡ್ಸ್ ಬಂದು ಕಣ್ಣಿನ ದೃಷ್ಟಿ, ಎಲ್ಲ ಮಕ್ಕಳ ಕಣ್ಣಿನ ದೃಷ್ಟಿ ಹೋಗ್ಬಿಟ್ಟಿದೆ. ಕಣ್ಣಿನ ದೃಷ್ಟಿ ಜೊತೆ ಜೊತೆಯಲ್ಲೇನು ಮಾತು ಹೋಗ್ಬಿಟ್ಟಿದಾವ. ಮಾತು ಜೊತೆ ಜೊತೆಯಲ್ಲಿ ಹುಡುಗರೆಲ್ಲ ನಿಶಕ್ತಿ ಆಗಿಬಿಟ್ಟಿದಾರ. ಅವ್ರಿಗೆ ಮಾತಾಡೋಕ್ಕೂ ಬರ್ತಿಲ್ಲ. ಅವ್ರಿಗೆ ಹಸಿವಾದರೆ ನನಗೆ ಊಟ ಕೊಡೋ ಅನ್ನೋ ಸ್ಥಿತಿಯಲ್ಲೇನೂ ಇಲ್ಲ. ಅದೇ ಅವ್ರ ತಾಯಿನ ಅರ್ಥ ಮಾಡ್ಕೊಂಡು ಟೈಮ್ ಟು ಟೈಮ್ ಊಟ ಮಾಡಿಸ್ತಿದ್ದಾರೆ. ಅವ್ರು ಊಟ ಮಾಡ್ತಿದ್ದ ಅವ್ರ ಬಟ್ಟಿ, ಆಮೇಲೆ ಅವರು ಲೆಟ್ರಿನ್ ಕಾಲ್ಮಂಡಿ ಒಂದೇ ಜಾಗದಲ್ಲಿ ಮಾಡ್ಕೊಂಡು ಮಾಡೋದಕ್ಕೆ ಹಾಸಿಗೆ. ಅವ್ರ ಬಟ್ಟಿ ಮಕ್ಕಳ ತಾಯಿ ತೊಳೆದು ಬಳ್ಳೆಲ್ಲ ಇನ್ಫೆಕ್ಷನ್ ಆಗಿಬಿಟ್ಟು ಹೆಣ್ಮಗಳು. ಆ ಹೆಣ್ಮಗಳ ಜೊತೆ ಸ್ಪೂನ್ನಿಂದ ಊಟ ಮಾಡ್ತಿದ್ದಾರೆ ಅವರು. ಊಟ ಮಾಡೋಕ್ಕೂ ಆಗ್ತಿಲ್ಲ ಅವರಿಗೆ. ಆಮೇಲೆ ಇನ್ನೊಂದೇನಂದರೆ ಕೆಟ್ಟ ಪರಿಸ್ಥಿತಿ. ನನ್ನ ಗೆಳೆಯ ಬರೀ 250-300 ರೂಪಾಯಿ ದುಡಿಮೆ ಇದೆ. ಆತಂದ್ರೆ ಮೆಕ್ಯಾನಿಕ್ ಅದಾನ, ಸಾಧಾರಣ ಮೆಕ್ಯಾನಿಕ್ ಅದಾನ. ಹುಡುಗಿಗೆ ಗುಳಿಗೆ ತನ್ನ ಒಂದು 20 ತಮಗೆ ಊಟಕ್ಕಿಲ್ಲದ್ರೂ ಆ ದುಡ್ಡಿನಿಂದ ಗುಳಿಗೆ ತಂದು ಆ ಮಕ್ಕಳನ್ನ ಹಾಕ್ತಿದ್ದಾರೆ. ದೊಡ್ಡ ಕೆಟ್ಟ ಪರಿಸ್ಥಿತಿ ಇದೆ. ಆಮೇಲೆ ಅವ್ರಿಗೆ ಇರೋಕೆ ಮನೆಯೂ ಇಲ್ಲ, ಜಾಗನೂ ಇಲ್ಲ. ಒಂದು ಯಾವುದೋ ಮಾಮೂಲಿ ಶೆಡ್ನಲ್ಲಿ ಬಾಡಿಗೆಯಾಗಿ ಇದ್ದಾರೆ ಅವರು. ಆಮೇಲೆ ಸರ್ಕಾರದಿಂದ ಆ ಮಕ್ಕಳಿಗೆ ಒಳ್ಳೆ ಚಿಕಿತ್ಸೆ ಸಿಗಬೇಕು. ಆಮೇಲೆ ಇವರಿಗೆ ಒಂದು ಸ್ಥಾನ, ಒಂದು ಜಾಗ, ಒಂದು ಮನೆ ಸರ್ಕಾರದಿಂದ ಸಿಗಬೇಕಂಥೇಳಿ ತಮ್ಮಲ್ಲಿ ನಾನು ಕೇಳ್ಕೊತಿದ್ದೆ. ಸರ್ಕಾರ, ಜನಪ್ರತಿನಿಧಿಗಳು ಹಾಗೂ ದಾನಿಗಳ ನೆರವಿಗೆ ಮನವಿ ಮಾಡುತ್ತಿರುವ ಈ ಕುಟುಂಬ ಕನಿಷ್ಠ ಅವಲಂಬನೆ ರಹಿತ ಜೀವನ ಸಿಕ್ಕರೆ ಸಾಕು ಎನ್ನುತ್ತಿದ್ದಾರೆ. ಸರ್ಕಾರದಿಂದ ಒಂದು ಸೂರು, ಮಕ್ಕಳ ಚಿಕಿತ್ಸೆ, ಈ 2 ಕೆಲಸಗಳಾದರೆ ಸಾಕು ಎಂದು ಮನವಿ ಮಾಡುತ್ತಿದ್ದಾರೆ. ಅನಿಲ್ ಕುಮಾರ್, ಕರ್ನಾಟಕ ಟಿವಿ, ರಾಯಚೂರು.